ಹೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಶರಣ 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 ಬಂದ್ರೆ ಇಲ್ಲಿ ನಮ್ಮೊಂದೆರಡು ವಿಚಾರ ಏನಂತಂದ್ರೆ ಈಗ ನಾವು ಅತಿಥಿಗಳನ್ನ ಮತ್ತು ಈಗ ಹಣ ಬೆಳೆದ್ರೆ ಇಲ್ಲಿತನ ಒಂದು ಧಾರ್ಮಿಕ ಚಿಂತನೆ ಒಂದು ಲಿಂಗಾಯತ ಧರ್ಮದ ಆಗಮಗಳ ಬಗ್ಗೆ ಏನಾದ್ರೂ ಅದರ ಬಗ್ಗೆ ವಿಚಾರ ಮಾಡಬೇಕು ಅದೊಂದು ಗೋಷ್ಠಿ ಕೊಡಬೇಕು ಅಂತೇಳಿ ಅದು ಇಕ್ಕಬೇಕು. ಮತ್ತು ಆ ಒಂದು ವಿಚಾರದಲ್ಲಿ ನಾವು ಯಾರನ್ನ ವೆಸ್ಟರ್ನ್ ಬಗ್ಗೆ ಸ್ವಲ್ಪ ಕರ್ತರ ಒಂದು ಮೆಲೆ ಬರ್ತದೆ ಅಂತೇಳಿ ಇದಕ್ಕೆ ನಾವು ಬಾಂಸೆ ಮತ್ತೆ ಹೋರಾಟ ಮಾಡ್ತಕ್ಕಂಥ ವಾಮನ ಬೆಸ್ಟರ್ ಅವ್ರು ಏನಾಗಿದೆ ಕೋರ್ಣೇಶ್ವರ ಸ್ವಾಮೀಜಿಯವರು ಅವ್ರ ಜೊತೆ ಇವತ್ತು ಬಸವಣ್ಣನ ಹೆಸರು ಇವತ್ತು ದೆಹಲಿಯ ಪ್ರೋಗ್ರಾಮ್ ಇದೆ ಪಂಜಾಬ್ ಪ್ರೋಗ್ರಾಮ್ ಇದೆ ಎಲ್ಲ ಪ್ರೋಗ್ರಾಮ್ ಮಾಡಿದ್ರು ಅಲ್ಲಿ ಇವ್ರದ್ದು ಒಂದೇ ಅಂತಂದ್ರೆ ಲಿಂಗಾಯತ ಪಕ್ಷದ ಅಧ್ಯಕ್ಷರು ಕೋರ್ಣೇಶ್ವರ ಸ್ವಾಮೀಜಿಯವರು ಅವ್ರ ಚಿಂತನೆ ಲಿಂಗಾಯತವನ್ನು ಸ್ವತಂತ್ರ ಧರ್ಮ ಅಂತ ಎಲ್ಲಿ ಹೋದರೂ ಕೂಡ ಅವ್ರು ಬೇರೆ ಟೌನ್ ಯಾರು ಹೇಳಿ ಮಾತಾಡಲ್ಲ ಸ್ವಾಮೀಜಿಯವರು ಅದೇ ಮಾತಾಡ್ತಾರೆ ಲಿಂಗಾಯತವನ್ನು ಸ್ವತಂತ್ರ ಧರ್ಮದಂತೆ ಅವರನ್ನು ನಾವು ಎಷ್ಟರ ಅವರಿಗೆ ಕರೆದೇ ಬಂದ್ರ ಅವ್ರಿಗೆ ಒಪ್ಪಿಸ್ಕೊಳ್ಬೇಕು ವಾಮನ್ ಬೇಸ್ಕನ್ ಅವ್ರಿಗೆ ಬೇಕಂದ್ರೆ ವಾಮನ್ ಬೇಸ್ಕನ್ ಅವ್ರದ್ದು ಸಂಘಟನೆ ಅವ್ರು ಏನೋ ಒಂದು ವಿಚಾರ ಇದ್ದಿರ್ಬೋದು ಆದರೂ ಕೂಡ ಇವರಾಗಿ ಲಿಂಗಾಯತ ಸ್ವತಂತ್ರ ಧರ್ಮ ಅದ ಅಂತ ಹೇಳಿ ಮತ್ತು ಲಿಂಗಾಯತ ಧರ್ಮ ಸ್ವತಂತ್ರ ಹೇಗೆ ಬಂದ್ರೆ ನಮ್ಮಲ್ಲಿ ಎಷ್ಟು ಎವಿಡೆನ್ಸ್ ಅವಲ್ಲ ಅದಕ್ಕಿಂತ ಹೆಚ್ಚು ಎವಿಡೆನ್ಸ್ ಮತ್ತು ಅದಕ್ಕಿಂತ ಹೆಚ್ಚು ವಚನ ಮಾತಾಡ್ತಾರೆ ಅದೇ ಸಲುವಾಗಿ ಲಿಂಗಾಯತ ಸೆಷನ್ ಇದೆ ಅಂದ್ರೆ ಕೋರ್ಣೇಶ್ವರ ಸ್ವಾಮೀಜಿಯವರಿಗೆ ಒಪ್ಪಿಸ್ಬೇಕು ವಾಮನ್ ಬೇಸ್ಕನ್ನವರಿಗೆ ಒಪ್ಪಿಸಿ ಆ ಒಂದು ಸೆಷನ್ ಮಾಡಬೇಕು ಎಂಬುದು ನನ್ನ ಅನಿಸಿಕೆ ಅದು ಒಂದು ಚಿಂತನೆ ಇದು ಯಾಕಂತಂದ್ರೆ ನಮಗೆ ಈಗ ಹೋರಾಟನೇ ಅದ್ರ ಮೇಲೆ ಇರ್ತದೆ ಅದು ಎಲ್ಲಿವರೆಗೆ ಅದು ಒಪ್ಪನೆಗಳೆಲ್ಲ ನೀವು ಅದನ್ನು ಮಾಡಬೇಕು ಮತ್ತು ಎರಡನೇದು ಏನಂತಂದ್ರೆ ಈ ಒಂದು ಯುವಗೋಷ್ಠಿ ಅಂದರೆ ಕಂಪಲ್ಸರಿ ಇಲ್ಲ ಅಂದ್ರೆ ಆ ಯುವಗೋಷ್ಠಿ ಒಂದು ಜವಾಬ್ದಾರಿ ಅನ್ಬೋದು ಒಬ್ಬರು ಯಾರಾದ್ರೂ ಯುವಗೋಷ್ಠಿ ಒಂದು ಪ್ರಾಮುಖ್ಯತೆಯನ್ನು ಮಾಡಿ ಐದು ತಾಲೂಕುಗಳಲ್ಲಿ ಎಷ್ಟು ಜನಗಳು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಎಷ್ಟು ಹುಡುಗರನ್ನು ಯಾವ ಕಾಲೇಜ್ಗಳಿಗೆ ಹೋಗಿ ಹೊಸ ಹೊಸ ಹುಡುಗರನ್ನು ತರೋಂಥ ಪ್ರಯತ್ನ ಆಗಬೇಕು ನಾವು ಬರ್ತಕ್ಕಂಥ ಬಸವರಾದ ಓಡಾಡಂಥ ಒಂದು 10-20 ಜನಗಳು ಯುವಗೋಷ್ಠಿ ಕರ್ಕೊಂತ ಹೋದ್ರೆ ಅವ್ರ ಮತ್ತು ನಾವು ನಮ್ಮ ಅಂತಾರೆ ಅವರೇ ಅಂತ ಇದಕ್ಕೊಂದು ನೇರ ಜವಾಬ್ದಾರಿ ಇದಕ್ಕೊಂದು ಫೋಕಸ್ ಮಾಡಬೇಕು ಇವರು ಎಲ್ಲಿವರೆಗೆ